ಸುವರ್ಣ ಮಹೋತ್ಸವವನ್ನು ಆಚರಿಸಿದೆ, ನೂರು ವರ್ಷ ಆಚರಿಸಿದೆ. ಈಗ 71 81 91 101 121 ಸರಿಯಾಗಿ 50 ವರ್ಷಗಳಾಗಿ 150 ವರ್ಷಗಳ ಕಾಲ ಇದು. ನಮ್ಮ ದೇಶದಲ್ಲಿ ಬಾಲಕಿಯರಿಗಾಗಿ ತೆರೆದ ಮೊಟ್ಟ ಮೊದಲ ಮಾಧ್ಯಮ ಶಾಲೆ ಇದು, ಕನ್ನಡ ಶಾಲೆ. 150 ವರ್ಷಗಳು ಆಗಿವೆ ಇದು. ಆದ್ದರಿಂದ ಈ ಶಾಲೆಗೆ ಐತಿಹಾಸಿಕ ಮಹತ್ವ ಇದೆ, ಸಾಂಸ್ಕೃತಿಕ ಮಹತ್ವ ಇದೆ ಮತ್ತು ಶೈಕ್ಷಣಿಕ ಮಹತ್ವ ಇದೆ. ಇಷ್ಟೆಲ್ಲ ಮಹತ್ವ ಇರತಕ್ಕಂಥ ಈ ಶಾಲೆಯನ್ನು ಅಸ್ತಿತ್ವದಿಂದಲೇ ನಾವು ತೆಗೆದಾಕ್ತೀವಿ ಅಂತ ಹೊರಟಿರ್ತಕ್ಕಂಥ ಜನರು ಮತ್ತೊಮ್ಮೆ ಆಲೋಚನೆ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಅವರಿಗೆ ತುಂಬ ಪ್ರೀತಿಪೂರ್ವಕವಾಗಿ ಮನವಿ ಮಾಡ್ತಾ ಇದ್ದೀನಿ. ಸ್ವಾಮಿ ವಿವೇಕಾನಂದರು ಮೈಸೂರಿಗೆ ಬಂದಿದ್ದು ನಿಜ. ಅವರು ಮೈಸೂರಿಗೆ ಬಂದ ಮೂರು ದಿವಸ ಇಲ್ಲಿದ್ದರು. ಆ ಸಂದರ್ಭದಲ್ಲಿ ಅವರು ಮಹಾರಾಜರನ್ನು ಭೇಟಿಯಾಗಿದ್ದರು. ಅಂದಿನ ಮಹಾರಾಜರು ಚಾಮರಾಜ ಒಡೆಯರವರು ಸ್ವಾಮಿ ವಿವೇಕಾನಂದರು ಅಮೆರಿಕಕ್ಕೆ ಹೋಗೋ ಸಂದರ್ಭದಲ್ಲಿ ಅವರಿಗೆ ತುಂಬ ಸಹಾಯ ಮಾಡಿದರು. ಅದನ್ನು ಸ್ವಾಮಿ ವಿವೇಕಾನಂದರೇ ಅವರ ಒಂದು ಪತ್ರದಲ್ಲಿ ಬರೆದಿದ್ದಾರೆ, ಅದನ್ನು ನೆನೆಸ್ಕೊಂಡಿದ್ದಾರೆ. ನಾವು ನೆರವು ನೀಡಿದ್ದರಿಂದ ನಾನು ಅನುಕೂಲಕರವಾಗಿ ಅಮೆರಿಕಕ್ಕೆ ಬಂದೆ ಅಂತ ಬರೀತಾ ಆ ಪತ್ರದಲ್ಲಿ ಅವರು ಡ್ಯೂಟಿ ಟು ದಿ ಮಾಸ್ಟರ್ಸ್ ಅಂತ ಪತ್ರದ ಹೆಸರು. ನಮ್ಮ ಜನಸಾಮಾನ್ಯರಿಗೆ ನಮ್ಮ ಕರ್ತವ್ಯ, ಅವರ ಡ್ಯೂಟಿ ಟು ದಿ ಮಾಸ್ಟರ್ಸ್ ಅಂತ ಅದು ಅವರ 4ನೇ ಸಂಪುಟದಲ್ಲಿದೆ, ಸ್ವಾಮಿ ವಿವೇಕಾನಂದರ ಸಮಗ್ರ ಕೃತಿಗಳು. ಅದರಲ್ಲಿ ಅವರು ಹೇಳ್ತಾರೆ, ಹಿಸ್ಟ್ರಿ ವಿಲ್ ನಾಟ್ ಎಕ್ಸ್ಕ್ಯೂಸ್ ಯು ಇಫ್ ಯು ಡೂ ನಾಟ್ ಎಕ್ಸ್ಟೆಂಡ್ ದಿ ಬೆನಿಫಿಟ್ಸ್ ಆಫ್ ಎಜುಕೇಷನ್ ಟು ದಿ ಲೋಯರ್ ಕ್ಲಾಸಸ್ ಅಂತ ಹೇಳಿದ್ದಾರೆ. ಕೆಳವರ್ಗದ ಜನರಿಗೆ ನೀವು ವಿದ್ಯಾಭ್ಯಾಸವನ್ನು ಹರಡದೇ ಇದ್ದರೆ, ಕೊಡದೇ ಇದ್ದರೆ ಇತಿಹಾಸ ನಿಮ್ಮನ್ನೆಂದೂ ಕ್ಷಮಿಸೋದಿಲ್ಲ ಅನ್ನೋ ಮಾತು ಬರೆದಿದ್ದಾರೆ ಜಿ ಚಾಮರಾಜೇಗೌಡರು. ಆಮೇಲೆ ಹೇಳ್ತಾ, ಈ ದೇಶದಲ್ಲಿ ಮಹಿಳೆಯರು ತುಂಬ ಮುಂದೆ ಹೋಗಿದ್ದಾರೆ, ಪುರುಷರಿಗಿಂತ ಭಾಳ ಮುಂದೆ ಇದ್ದಾರೆ ಅಮೆರಿಕದಲ್ಲಿ. ಆದರೆ ನಮ್ಮ ದೇಶದ ಸ್ಥಿತಿ ಏನಿದೆ, ನಮ್ಮ ದೇಶದಲ್ಲಿ ಹೆಣ್ಮಕ್ಕಳು ಸ್ತ್ರೀಯರು ಏನೇನೂ ಇಲ್ಲ ಅನ್ನೋ ಸ್ಥಿತಿಯಲ್ಲಿದ್ದಾರೆ. ಅದರಲ್ಲೂ ಬಡವರು ಕೆಳವರ್ಗದ ಜನರನ್ನು ಮನುಷ್ಯರೇ ಅಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ ನೋಡ್ಕೊಳ್ತಾ ಇದ್ದಾರೆ. ಅವರು ಸಹ ತಾವು ಮನುಷ್ಯರೇ ಅನ್ನೋದು ಅನ್ನೋದನ್ನು ಮತ್ತೆ ಬಿಟ್ಬಿಟ್ಟಿದ್ದಾರೆ. ಇವರೆಲ್ಲರಿಗೂ ನಾವು ಆ ಮನುಷ್ಯತ್ವವನ್ನು ರೂಢಿಸ್ಕೊಳ್ಳೋ ಹಾಗೆ, ಅವರೆಲ್ಲ ಮನುಷ್ಯರು ಎಲ್ಲರೂ ಸ್ವಾಭಿಮಾನದಿಂದ ಬದುಕುವ ಹಾಗೆ ನಾವು ಅವ್ರಿಗೆ ವ್ಯವಸ್ಥೆಯನ್ನು ಮಾಡಬೇಕು. ಈ ದಿಸೆಯಲ್ಲಿ ನೀವು ಮಾಡಿ ಎಲ್ಲ ನಿಮ್ಮ ಕರ್ತವ್ಯ ನಿಮ್ಗೆ ಭಾಳ ದೊಡ್ಡದಿದೆ ಅಂತ ಅವ್ರು ಮಾತು ಕೇಳಿದ್ದಾರೆ. ಆಮೇಲೆ ಇನ್ನೊಂದು ಮಾತು ಹೇಳ್ತಾರೆ, ದೇ ಓನ್ಲಿ ಲಿವ್ ಹೂ ಲಿವ್ ಫಾರ್ ಅದರ್ಸ್ ಎಂತ ದೊಡ್ಡ ಮಾತು ನೋಡಿ. ದೇ ಓನ್ಲಿ ಲಿವ್ ಹೂ ಲಿವ್ ಫಾರ್ ಅದರ್ಸ್ ದಿ ರೆಸ್ಟ್ ಆರ್ ಮೋರ್ ಡೆಡ್ ದೆನ್ ಅಲೈವ್ ಅಂತಾರೆ. ಯಾರು ಇತರರಿಗಾಗಿ ಬದುಕ್ತಾರೋ ಅವರು ನಿಜವಾಗಿ ಬದುಕ್ತಾರೆ, ಯಾರು ಬದುಕಿದಾರೋ ಅವರು ಬದುಕಿದ್ರು ಸತ್ತಂತೆಯೇ ಅಂತ ಮಾತಾಡ್ತಾರೆ. ಆದ್ದರಿಂದ ಸ್ವಾಮಿ ವಿವೇಕಾನಂದರು ನನಗೊಂದು ಸ್ಮಾರಕ ಕಟ್ಟಿಸಿ, ನನಗೊಂದು ಸ್ಮಾರಕ ಇರಲಿ ಅಂತ ಎಂದೂ ಬಯಸ್ತಾರಲ್ಲ. ಅವರು ಅನೇಕ ವಿಷಯಗಳನ್ನ ಅವರ 9 ಸಂಪುಟಗಳಲ್ಲಿ ನೀವು ಪ್ರತಿಯೊಬ್ಬರು ಓದಬೇಕು. ಒಂದು ದೇಶದಲ್ಲಿ ನನ್ನ ಅಭಿಪ್ರಾಯದಲ್ಲಿ ಆಧುನಿಕ ಭಾರತವನ್ನು ನಿರ್ಮಾಣ ಮಾಡಿದವರು ಸ್ವಾಮಿ ವಿವೇಕಾನಂದರು ಅಂತ ಅನ್ನಿಸ್ತಾರೆ. ಹೊಸ ಆಲೋಚನೆಯನ್ನು ಕೊಟ್ಟು ಅದುವರೆಗೆ ಇಂಥ ಕಂದಾಚಾರಗಳನ್ನೆಲ್ಲ ಅವರು ಧಿಕ್ಕರಿಸೋದು. ಅವರು ಒಂದು ಕಡೆ ಒಂದು ಮಾತು ಹೇಳ್ತಾರೆ, ನೋ ರಿಲಿಜಿಯನ್ ಆನ್ ಅರ್ತ್ ಟ್ರೆಡ್ಸ್ ಅಪ್ ಆನ್ ದಿ ನೆಕ್ಸ್ ಆಫ್ ದಿ ಪೂರ್ ಅಂಡ್ ದ ಲೋ ಇನ್ ಸಚ್ ಎ ಫ್ಯಾಷನ್ ಆಸ್ ಹಿಂದೂಯಿಸಮ್ ಅಂತ. ದೀನದಲಿತರ ಕುತ್ತಿಗೆಯನ್ನು ಹಿಂದೂ ಧರ್ಮ ಮೆಟ್ಟಿ ತುಳಿಯುವಂತೆ ಪ್ರಪಂಚದ ಯಾವ ಧರ್ಮವೂ ತುಳಿಯೋದಿಲ್ಲ ಅಂತ. ಅವರು ಅಮೆರಿಕಾ ಹೋಗಿ ಮೊದಲು ಕೇರಳಕ್ಕೆ ಹೋದರು. ಇಡೀ ಇಂಡಿಯಾ ದೇಶನ 12 ವರ್ಷ ಅವರು ಸುತ್ತಿದ್ರು. ಕೇರಳದಲ್ಲಿ ಆ ಬಡ ಜನರ ಗತಿ ನೋಡಿ, ಅಲ್ಲಿ ಒಬ್ಬ ದಲಿತನಿಗೆ ಕುತ್ತಿಗೆಗೆ ಮಡಕೆ ಕಟ್ಟಿದ್ದಾರೆ, ಸೊಂಟಕ್ಕೆ ಪೊರಕೆ ಕಟ್ಟಿದ್ದಾರೆ. ಅವನು ನಡ್ಕೊಂಡೋದ್ರೆ ಅವನ ಹೆಜ್ಜೆ ಗುರುತು ಕಾಣಬಾರ್ದು, ಅವನು ಉಗುಳಿದ್ರೆ ನೆಲಕ್ಕೆ ಬೀಳಬಾರ್ದು ಅಂತ ಅದು ನೋಡಿ ಗ್ಲೋ ಅಂತ ಹೇಳ್ತಾರೆ. ಅವರು ಕೇರಳ ಇಸ್ ದಿ ಮೆಂಟಲ್ ಅಸೈಲಮ್ ಆಫ್ ಇಂಡಿಯಾ ಅಂತಾರೆ. ಕೇರಳ ಇಂಡಿಯಾದ ಹುಚ್ಚ ಆಸ್ಪತ್ರೆ ಅಂತ. ಇಂಥದ್ದು ಅನೇಕ ಕಡೆ ಇತ್ತು ಸರ್. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಹಾರಾಷ್ಟ್ರದಲ್ಲಿ ಇಂಥ ವ್ಯವಸ್ಥೆ ಇತ್ತು ಅಂತ ಬರೆದಿದ್ದಾರೆ, ಅವರು ದಾಖಲು ಮಾಡಿದ್ದಾರೆ. ಆದ್ದರಿಂದ ಸ್ವಾಮಿ ವಿವೇಕಾನಂದರು ಬಾಬಾ ಸಾಹೇಬ್ರಿಗಂತೂ ಭಾಳ ಕಟ್ಟವಾಗಿ ಹಿಂದೂ ವ್ಯವಸ್ಥೆಯನ್ನು ಹಿಂದೂ ಧರ್ಮವನ್ನು ಟೀಕಿಸಿದ್ದಾರೆ. ಅದು ಟೀಕಿಸಿದ್ದಾರೆ, ಅದರಿಂದ ನಾವು ಪಾಠ ಕಲಿಬೇಕು. ವಿರೋಧಿಸೋದಲ್ಲ, ಅವರು ಹೇಳಿದ ಮಾತುಗಳನ್ನ ಅವರು ಈ ದೇಶವನ್ನು ಅಪಾರವಾಗಿ ಪ್ರೀತಿಸಿದ್ದರು. ಅವ್ರು ಹೇಳ್ತಾ, ನಾನು ಇಂಗ್ಲೆಂಡ್ ಅಮೆರಿಕಾಗೆ ಹೋಗಿ ಮೊದಲು ಈ ದೇಶವನ್ನು ಭಾಳ ಪ್ರೀತಿಸಿದೆ, ಆದರೆ ಈಗ ಬಂದ ಮೇಲೆ ನನಗೆ ಈ ದೇಶದ ಪ್ರತಿಯೊಂದು ಮಣ್ಣಿನ ಕಣವು ಭಾಳ ಪವಿತ್ರವಾಗಿದೆ ಅಂತ. ಅಷ್ಟು ಪ್ರೀತಿಯನ್ನು ಈ ದೇಶದ ಮೇಲೆ ಅವರು ಇಟ್ಕೊಂಡಿದ್ದರು. ಹಾಗಾಗಿ
ಸ್ವಾಮಿ ವಿವೇಕಾನಂದರು ಅವರಿಂದ ಪ್ರಚೋದಿತರಾದ ಮಹಾರಾಜರು ಶಾಲೆಯನ್ನು ಪ್ರಾರಂಭಿಸಿದರು. ಅದರ ನಂತರ 1917ರಲ್ಲಿ ಅವರ ಮಗ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಈ ಎಲ್ಲ ಪ್ರಭಾವದಿಂದ ಪರಿಣಾಮದಿಂದ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿಯನ್ನು ತಂದರು 1917ರಲ್ಲಿ ಮೊಟ್ಟ ಮೊದಲು. ಆಗ ಈ ರಾಜ್ಯದ ಬಹಳ ಒಂದು ಮುಖ್ಯ ಸಮುದಾಯವಾದ ಒಕ್ಕಲಿಗರಲ್ಲಿ ವಿದ್ಯಾಭ್ಯಾಸದ ಸಂಖ್ಯೆ ಎಷ್ಟಿತ್ತು, ಎಷ್ಟು ಪರ್ಸೆಂಟೇಜ್ ಇತ್ತು? 100ಕ್ಕೆ. ಯಾರಿಗಾದರೂ ಐಡಿಯಾ ಇದೆಯಾ? 102 ಜನ. 102 ಜನ ಅಂತಂದರೆ ಓದು ಬರಹ ಬರ್ತಿದ್ದವರೆಲ್ಲ ಹೆಬ್ಬೆಟ್ಟು ಅಂತ ಬದಲಾಗಿ ಸೈನ್ ಮಾಡೋದಕ್ಕನ್ನು ಕಲ್ತಿದ್ರಲ್ಲ ಅವರೂ ಸೇರಿದಂಗೆ 102 ಜನ ಇದ್ದರು 1917ರಲ್ಲಿ. ಈ ನುಡಿದ ಸಮುದಾಯಗಳಲ್ಲೇ ಕೇಳೋದೇ ಇಲ್ಲ, 0ಗಿಂತ 0. ಅಷ್ಟು ಪ್ರಭಾವವನ್ನು ಸ್ವಾಮಿ ವಿವೇಕಾನಂದರು ನಮ್ಮ ರಾಜ್ಯದ ಮೇಲೆ ಮಾಡಿದ್ದಾರೆ, ನಮ್ಮ ದೇಶದ ಮೇಲೆ ಮಾಡಿದ್ದಾರೆ. ಆದ್ದರಿಂದ ನಾವೆಲ್ಲರೂ ವಿವೇಕಾನಂದರಿಗೆ ಅಪಾರವಾದ ಗೌರವ, ಪ್ರೀತಿ, ಭಕ್ತಿ ಎಲ್ಲವನ್ನು ನಾವು ಇಟ್ಕೊಂಡಿದ್ದೀವಿ. ಆದರೆ ಅವರೆಂದೂ ಇಂಥ ಸ್ಮಾರಕ ಆಗಬೇಕು ಅಂತ ಬಯಸ್ತವರೆಲ್ಲ, ನಾನಾಗಲೇ ಮೊದಲೇ ಹೇಳಿದ ಹಾಗೆ ಸಾಂಸ್ಕೃತಿಕವಾಗಿ, ಚಾರಿತ್ರಿಕವಾಗಿ, ಶೈಕ್ಷಣಿಕವಾಗಿ ಬಹಳ ಮಹತ್ವವನ್ನು ಪಡೆದಿರ್ತಕ್ಕಂಥ ಈ 150 ವರ್ಷಗಳ ಶಾಲೆಯನ್ನು ನಾವೆಲ್ಲರೂ ಉಳಿಸ್ಕೊಳ್ಬೇಕು, ಅದು ಇನ್ನೂ ಚೆನ್ನಾಗಿ ಬೆಳೀಬೇಕು. ಅದು ನಮ್ಮ ಮಾತೃಭಾಷೆಯಾದ ರಾಜ್ಯ ಭಾಷೆಯಾದ ಕನ್ನಡದಲ್ಲಿ ನಡೀತಾ ಇದೆ, ಅದು ಭಾಳ ಮಹತ್ವ, ಭಾಳ ಮಹತ್ವದ ಸಂಗತಿ. ನಮ್ಮ ಭಾಷೆಯನ್ನು ನಾವು ಪ್ರೀತಿಸ್ತಾ ಇದ್ದರೆ, ನಾವು ಬಳಸ್ತಾ ಇದ್ದರೆ ಇನ್ಯಾರು ಬಳಸ್ತಾರೆ? ಇನ್ಯಾರು ಬಳಸ್ತಾರೆ? ಇಂಗ್ಲೆಂಡವ್ರು ಬಳಸ್ತಾರ, ತಮಿಳ್ನವ್ರು ಬಳಸ್ತಾರ, ಮಹಾರಾಷ್ಟ್ರದವ್ರು ಬಳಸ್ತಾರ? ನಾವು ಪಕ್ಕದ ರಾಜ್ಯ ತಮಿಳ್ನಾಡು, ನಮ್ಮ ಆ ತಮಿಳ್ನಾಡಿನವ್ರಿಗಿರೋ ಕನ್ನಡ ಭಾಷಾ ಪ್ರೇಮ ನಮಗಿಲ್ವಲ್ಲ ಕನ್ನಡ ಕರ್ನಾಟಕದ ರಾಜ್ಯದವ್ರಿಗೆ ಅಂತ ನಾನು ಅನೇಕ ಸಾರಿ ವ್ಯಥೆಪಟ್ಟಿದ್ದೀನಿ. ನಾನು ಅನೇಕ ಸಾರಿ ತಮಿಳ್ನಾಡಿಗೆ ಹೋಗಿದ್ದೀನಿ, ಅಲ್ಲಿ ಪೆರಿಯಾರ್ ಚಳುವಳಿಯಲ್ಲಿ ಭಾಗವಹಿಸಿದ್ದೀನಿ. ಬೇಕಾದಷ್ಟು ಕೆಲಸಗಳನ್ನ ಅಲ್ಲಿ ಮಾಡಿದ್ದಾರೆ ಅವರು. ಅವ್ರಿಗೆ ಹೋಲಿಸ್ಕೊಂಡ್ರೆ ಏನು ಮಾಡಿಲ್ಲ ಅಂತ ಅನ್ನಿಸ್ತದೆ. ಆದ್ದರಿಂದ ಸ್ನೇಹಿತರೆ, ತಾವೆಲ್ಲ ಬಂದಿದ್ದೀರಿ, ತುಂಬ ಸಂತೋಷ, ತಮಗೆಲ್ಲ ಧನ್ಯವಾದಗಳು.